ತಮಿಳ್ನಾಡಿನ ಜನರಿಗೆ ವಿದ್ಯಾವಂತರಿಗೆ ಬೆಲೆ ಕೊಡೋಕ್ ಬರೋದೇ ಇಲ್ಲ, ಇಂತಹ ಅದ್ಭುತ ವಿದ್ಯಾವಂತರನ್ನ ಸೋಲಿಸ್ಬಿಟ್ರು ಅಂತ ಹೇಳಿ ಗೊಳೋ ಅಂತ ಅಳ್ತಿದ್ದನ್ನ ನೋಡಿದೆ. ಯಾರು ಪ್ರತಿದಿನ ನ್ಯೂಸ್ ನೋಡ್ತಾರೆ ಅಥವಾ ಪತ್ರಿಕೆಗಳನ್ನ ಓದ್ತಾರೆ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಗಮನ ಇರುತ್ತೆ ಅಂಥವ್ರಿಗೆ ಸಸಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ಈ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಓದೋರು ಇರ್ತಾರಲ್ಲ ಅಂಥವ್ರಿಗೆ ಸಸಿಕಾಂತ್ ಸೆಂಥಿಲ್ ರವರ ಬಗ್ಗೆ ಒಂದು ಪುಟ್ಟ ಪರಿಚಯವನ್ನ ಕೊಡ್ತೀನಿ. ಅದಾದ ನಂತರ ತಮಿಳ್ನಾಡಿನ ಜನ ನಿಜವಾಗ್ಲೂ ಒಬ್ಬ ವಿದ್ಯಾವಂತನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತ ನೀವು ಕೂಡ ಒಪ್ಕೊಳ್ತೀರಾ? ಎಲ್ರಿಗೂ ನಮಸ್ಕಾರ. ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ತಮಿಳ್ನಾಡಿನಲ್ಲಿ ಅಣ್ಣಾಮಲೈ ಸೋತಿದ್ದಕ್ಕೆ ಒಂದಷ್ಟು ಜನ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಓದೋರು, ಜೊತೆಗೆ ಈ BJPಯ ಭಕ್ತಗಣ, RSSನ ಕೆಲವೊಬ್ಬ ಪ್ರಮುಖರು ತಮಿಳ್ನಾಡಿನ ಜನರಿಗೆ ಎಜುಕೇಟೆಡ್ಗಳಿಗೆ ಅಂದರೆ ವಿದ್ಯಾವಂತರಿಗೆ ಬೆಲೆ ಕೊಡೋಕ್ ಬರೋದೇ ಇಲ್ಲ, ಇಂತಹ ಅದ್ಭುತ ವಿದ್ಯಾವಂತನನ್ನ ಸೋಲಿಸ್ಬಿಟ್ರು ಅಂತ ಹೇಳಿ ಗೊಳೋ ಅಂತ ಅಳ್ತಿದ್ದನ್ನು ನೋಡಿದೆ. ಅದನ್ನು ನೋಡಿದ್ಮೇಲೆ ಅಯ್ಯೋ, ತಮಿಳ್ನಾಡಿನಲ್ಲಿ ಅಣ್ಣಾಮಲೈಗಿಂತ ನಿಜವಾಗ್ಲೂ ಎಲ್ಲದರಲ್ಲೂ ಕೂಡ ವಿದ್ಯಾವಂತನಾಗಿರುವಂತಹ, ಎಲ್ಲದರಲ್ಲೂ ಕೂಡ ಒಂದು ಕೈ ಮುಂದೆ ಇರುವಂತಹ, ನಿಜವಾಗ್ಲೂ ಜನರ ಪರವಾಗಿ ನಿಲ್ಲುವಂತಹ, ಸಂವಿಧಾನ ಪ್ರೇಮಿ ಆಗಿರುವಂತಹ ಒಬ್ಬರನ್ನ ಗೆಲ್ಸಿದ್ದಾರೆ, ಇದಿವ್ರ ಕಣ್ಣಿಗೆ ಕಾಣಿಸ್ತಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತು. ಒಂದಂತೂ ನಿಜ, ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಇರೋರು ಅಥವಾ ವಾಟ್ಸಪ್ ಫಾರ್ವರ್ಡ್ಗಳನ್ನೇ ಓದ್ಕೊಂಡು ಕೂತ್ಕೊಳ್ಳುವಂತಹ ಭಕ್ತಗಣಕ್ಕೆ ಪ್ರಚಾರದಲ್ಲಿ ಇರುವವರು ಮಾತ್ರ ಅರ್ಥ ಆಗ್ತಾರೆ. ಸದಾಕಾಲ ಪ್ರಚಾರವನ್ನು ಬಯಸ್ತಾ Z+ ಸೆಕ್ಯೂರಿಟಿಯನ್ನು ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿರವರಿಗೆ ತುಂಬ ಆಪ್ತರಾಗಿ, ನಾನು ತಮಿಳ್ನಾಡಿನಲ್ಲಿ ಹೊಸ ಅಲೆಯನ್ನೇ ಹಬ್ಬಿಸ್ಬಿಡ್ತೀನಿ ಅಂತ ಹೇಳ್ತಾ, ಯಾವ ಪಂಚವಾರ್ಷಿಕ ಯೋಜನೆಗಳು, ಕಾಂಗ್ರೆಸ್ ಕೊಟ್ಟ ಪಂಚವಾರ್ಷಿಕ ಯೋಜನೆಗಳು, ಕಾಂಗ್ರೆಸ್ನ ಸಾಧನೆಗಳನ್ನು ಓದ್ತಾ UPSCಯನ್ನು ಪಾಸ್ ಮಾಡಿ 135ನೇ ರ್ಯಾಂಕ್ ಪಡ್ಕೊಂಡ್ರು, ಅದನ್ನೇ ವಿರೋಧಿಸ್ತಾ ಬಂದಂಥ, ಅದರ ವಿರುದ್ಧವೇ, ಕಾಂಗ್ರೆಸ್ ವಿರುದ್ಧವೇ ಹೇಳಿಕೆಗಳನ್ನು ನೀಡ್ತಾ, ಸಂವಿಧಾನ ವಿರೋಧಿ, ಜನವಿರೋಧಿ ಆದಂಥ ಹೇಳಿಕೆಗಳನ್ನ ನೀಡ್ತಾ, ಅವ್ರನ್ನ ಕೊಚ್ಚಾಕ್ತೀನಿ, ಕಡ್ದಾಕ್ತೀನಿ ಅಂತ ಹೇಳ್ತಾ, ತಾನೂ ಒಬ್ಬ ಆರಕ್ಷಕ ಆಗಿದ್ದೆ, ಆರಕ್ಷಕ ಅಧಿಕಾರಿ ಆಗಿದ್ದೆ ಅನ್ನುವಂಥದ್ದನ್ನು ಮರೆತು ಹೇಳಿಕೆಗಳನ್ನ ಕೊಡ್ತಾ ಇದ್ದಂಥ ಅಣ್ಣಾಮಲೈಯನ್ನು ಕೊಯಂಬತ್ತೂರಿನ ಜನ, ತಮಿಳ್ನಾಡಿನ ಜನ, ನಾವು ಇಂತಹ ಸಂವಿಧಾನ ವಿರೋಧಿಯನ್ನು ನಮ್ಮ ನೆಲದಿಂದ ಆಯ್ಕೆಯಾಗಿ ಹೋಗೋದಕ್ಕೆ ಬಿಡೋದಿಲ್ಲ, ಇಂತಹ ಒಬ್ಬ ಜನವಿರೋಧಿ ನೀತಿಯನ್ನು, ಜನವಿರೋಧಿ ಮನಸ್ಥಿತಿಯನ್ನು ಇಟ್ಕೊಂಡಿರೋರಿಗೆ ಬೆಳೆಯೋದಕ್ಕೆ ಇಲ್ಲಿ ಈ ಸೆಕ್ಯುಲರ್ ನೆಲದಲ್ಲಿ, ಈ ಜಾತ್ಯತೀತ ನೆಲದಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಅದರ ಜೊತೆ ಜೊತೆಗೆ ಇನ್ನೊಂದು ಅಚ್ಚರಿಯ ಮತ್ತು ತೀರಾ ಖುಷಿ ಕೊಡುವಂಥ ವಿಚಾರ ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ಜನರ ಪ್ರಬುದ್ಧತೆ. ನಾವೆಲ್ಲರೂ ಫೇಸ್ಬುಕ್ಕಲ್ಲಿ ಮತ್ತು ಟ್ವಿಟರಲ್ಲಿ ಒಂದಷ್ಟು ಜನ ಟ್ವೀಟ್ ಮಾಡಿದ್ದನ್ನು ನೋಡ್ತಾ ಇದ್ವಿ. ತಮಿಳುನಾಡಿನ ಜನರಿಗೆ ಪೆರಿಯಾರ್ ಅರ್ಥ ಆದರೂ, ಆದರೆ ಕರ್ನಾಟಕದ ಜನರಿಗೆ ಸರಿಯಾಗಿ ಬಸವಣ್ಣ ಅರ್ಥ ಆಗಲಿಲ್ಲ, ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಇನ್ನೂ ಕೋಮುವಾದಿ ಪಕ್ಷಗಳಿಗೆ ನಾವು ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಕೋಮುವಾದಿ ಪಕ್ಷಗಳು ಅಥವಾ ಕೋಮುವಾದಿಗಳು ಆಯ್ಕೆಯಾಗಿ ಲೋಕಸಭೆಗೆ ಹೋಗಿದ್ದಾರೆ ಅನ್ನುವಂಥ ಸಂದೇಶವನ್ನು ನೋಡ್ತಾ ಇದ್ವಿ. ಹೌದು, ತಮಿಳುನಾಡಿನ ಜನ ನಿಜವಾಗ್ಲೂ ಕೂಡ ಪೆರಿಯಾರ್ರವರ ಜಾತ್ಯಾತೀತ ಸಿದ್ಧಾಂತವನ್ನು, ಪೆರಿಯಾರ್ರವರ ಸಂವಿಧಾನ ಪರವಾದಂಥ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದಂಥ ಜನ. ಅದೇ ಕಾರಣಕ್ಕಾಗಿಯೇ ಅಲ್ಲಿ 572,000 ಅಧಿಕ ಮತಗಳ ಅಂತರದಲ್ಲಿ ಸಸಿಕಾಂತ್ ಸೆಂಥಿಲ್ ಎನ್ನುವಂಥ ನಮ್ಮದೇ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ, 2009 UPSC ಪರೀಕ್ಷೆಯಲ್ಲಿ 9ನೇ ರ್ಯಾಂಕನ್ನು ಪಡೆದು ಕರ್ನಾಟಕ ಕೇಡರ್ನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಂಥ ಸಸಿಕಾಂತ್ ಸೆಂಥಿಲ್ರವರನ್ನು ಲೋಕಸಭೆಗೆ ತಿರುವಳ್ಳೂರು ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಯಾರು ಪ್ರತಿದಿನ ನ್ಯೂಸ್ ನೋಡ್ತಾರೆ ಅಥವಾ ಪತ್ರಿಕೆಗಳನ್ನ ಓದ್ತಾರೆ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಗಮನ ಇರುತ್ತೆ ಅಂಥವ್ರಿಗೆ ಸಸಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಗೊತ್ತಿರುತ್ತೆ. ಆದರೆ ಈ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಓದೋರು ಇರ್ತಾರಲ್ಲ ಅಂಥವ್ರಿಗೆ ಸಸಿಕಾಂತ್ ಸೆಂಥಿಲ್ರವರ ಬಗ್ಗೆ ಒಂದು ಪುಟ್ಟ ಪರಿಚಯವನ್ನು ಕೊಡ್ತೀನಿ. ಅದಾದ ನಂತರ ತಮಿಳ್ನಾಡಿನ ಜನ ನಿಜವಾಗ್ಲೂ ಒಬ್ಬ ವಿದ್ಯಾವಂತನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತ ನೀವು ಕೂಡ ಒಪ್ಕೊಳ್ತೀರಾ? ಸಸಿಕಾಂತ್ ಸೆಂಥಿಲ್ರವರು ಇಂಜಿನಿಯರಿಂಗ್ ಪದವೀಧರರು, UPSC ಪರೀಕ್ಷೆಯಲ್ಲಿ 2009 9ನೇ ರ್ಯಾಂಕನ್ನು ಪಡ್ಕೊಂಡು ಕರ್ನಾಟಕ ಕ್ಯಾಡರ್ನಲ್ಲಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ಮಂಡ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು, ಅದಾದ ನಂತರ ರಾಯಚೂರಿನಲ್ಲಿ DC ಆದರು, ಜಿಲ್ಲಾಧಿಕಾರಿಯಾದರು, ಅದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ರೈತರಿಗೆ ಎಷ್ಟು ಪ್ರಿಯವಾಗಿದ್ರು ಅಂತ ಹೇಳಿದ್ರೆ, ರಾಯಚೂರಿನಿಂದ ಒಮ್ಮೆ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಸಸಿಕಾಂತ್ ಸೆಂಥಿಲ್ರವರನ್ನ ಬೇರೆ ಕಡೆಗೆ, ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುವಂತಹ ಸೂಚನೆ ಬಂದಾಗ ಖುದ್ದು ರಾಯಚೂರು ಜಿಲ್ಲೆಯ ಜನ ಬೀದಿಗೆ ಇಳಿದು ಟೈರ್ಗಳನ್ನ ಸುಟ್ಟು
ಸಸಿಕಾಂತ್ ಸೆಂಥಿಲ್ ತರಹದ ಒಬ್ಬ ನಿಷ್ಠಾವಂತ ಜಿಲ್ಲಾಧಿಕಾರಿಯನ್ನ ದಯವಿಟ್ಟು ನಮ್ಮ ಜಿಲ್ಲೆಯಿಂದ ಕಳಿಸೋದು ಬೇಡ ಅಂತ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿಯವರೆಗೆ ಸಸಿಕಾಂತ್ ಸೆಂಥಿಲ್ ರವರು ಜಿಲ್ಲಾಧಿಕಾರಿ ಆಗಿದ್ರು ಅಲ್ಲಿಯವರೆಗೆ ಅಲ್ಲಿ ನಿರಂತರವಾಗಿ ನಡೀತಾ ಇದ್ದಂತಹ ಕೋಮು ಸಂಘರ್ಷಗಳಿಗೆ ಒಂದು ಮಟ್ಟದ ಬ್ರೇಕ್ ಅನ್ನ ಹಾಕಿದಂಥವ್ರು ಜಿಲ್ಲಾಧಿಕಾರಿ ಆಗಿದ್ದಂತಹ ಸಸಿಕಾಂತ್ ಸೆಂಥಿಲ್ ರವರು. ಮತ್ತೆ ಮಕ್ಕಳಿಗೆ ಹೆಚ್ಚು ಪ್ರಿಯವಾಗಿದ್ದಂತಹ ಸಸಿಕಾಂತ್ ಸೆಂಥಿಲ್ ರವರು ಇದೇ ದೇಶದ ಮಕ್ಕಳಿಗೋಸ್ಕರ, ಈ ದೇಶದ ಮಕ್ಕಳ ಭವಿಷ್ಯಕ್ಕೋಸ್ಕರ ತಮ್ಮ ಜಿಲ್ಲಾಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಇದ್ದಂತಹ 370 Article 370 ಅನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಂಡಾಗ ಜಮ್ಮು ಮತ್ತು ಕಾಶ್ಮೀರಕ್ಕಿದ್ದಂತಹ ವಿಶೇಷ ಹಕ್ಕುಗಳನ್ನ ಕಿತ್ತುಕೊಳ್ಳುವ ಮೂಲಕ ಇವರು ದಮನಕಾರಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಬಂಡೆದ್ದು ತಮ್ಮ ಜಿಲ್ಲಾಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಹೊರಬಂದವರು ಸಸಿಕಾಂತ್ ಸೆಂಥಿಲ್. ಹೊರಬಂದ ನಂತರ Article 370 ರದ್ದು ಮಾಡಿದ್ದರ ವಿರುದ್ಧ ಹೋರಾಟವನ್ನ ಶುರು ಮಾಡಿದಂತಹ ಸಸಿಕಾಂತ್ ಸೆಂಥಿಲ್ ರವರು ತದನಂತರ NRCCAA ಅನ್ನುವಂತಹ ಕರಾಳ ನೀತಿಗಳನ್ನ ಯಾವಾಗ ಈ ಒಕ್ಕೂಟ ಸರ್ಕಾರ ಜಾರಿ ಮಾಡೋದಕ್ಕೆ ಮುಂದಾಯಿತು, ಅನುಮೋದನೆಯನ್ನ ಪಡ್ಕೊಳ್ತೋ, ಆಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಓಡಾಡಿ ಸಸಿಕಾಂತ್ ಸೆಂಥಿಲ್ ರವರು ಜನಸಂಘಟನೆಯನ್ನ ಮಾಡ್ತಾ NRCCAA ಹೇಗೆ ಜನವಿರೋಧಿ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾ ಬಂದ್ರು. ಯಾವುದೇ ಸದ್ದು ಗದ್ದಲ ಇಲ್ಲದ ಹಾಗೆ ಅನ್ಹಿಲೇಷನ್ ಆಫ್ ಕಾಸ್ಟ್ ಜೊತೆಗೆ ಐಡಿ ಆಫ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ಗಳನ್ನು ಅನ್ನುವಂಥ ವಿಚಾರಗಳನ್ನು ತಮ್ಮ ಸೆಮಿನಾರ್ಗಳ ಮೂಲಕ ಅಸಂಘಟಿತ ಯುವ ಸಮುದಾಯಕ್ಕೆ ಅರ್ಥ ಮಾಡಿಸೋದ್ರಲ್ಲಿ ತಮ್ಮ ಮುಂದಡಿಯನ್ನ ಇಟ್ಟಂತಹ ಸಸಿಕಾಂತ್ ಸೆಂಥಿಲ್ ರವರು ಇವತ್ತು ಅಸಂಘಟಿತ ವಲಯದಲ್ಲಿ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲೂ ಕೂಡ ಬೃಹತ್ ಮಟ್ಟವಾಗಿ ಯುವ ಸಮುದಾಯವನ್ನ ತಲುಪುವ ಮತ್ತು ಯುವ ಸಮುದಾಯವನ್ನ ಜಾತ್ಯಾತೀತಗೊಳಿಸುವ ಸಂವಿಧಾನ ಪರವಾದಂತಹ ನೀತಿ ಮತ್ತು ಸಂವಿಧಾನ ಪರವಾದಂತಹ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳೋದಕ್ಕೆ ಸಹಾಯಕಾರಿ ಆಗುವ ಹಾಗೆ ಎಲೆಮರೆಯ ಕಾಯಿಯ ಹಾಗೆ ದುಡಿಯುತ್ತಲೇ ಬಂದರು. ಅದಾದ ನಂತರ 2020 ಕಾಂಗ್ರೆಸ್ ಸೇರಿದಂತಹ ಸಸಿಕಾಂತ್ ಸೆಂಥಿಲ್ ರವರು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸಿದರು. 2023 ನಡೆದಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ವಾರ್ ರೂಮ್ನ ಅಧ್ಯಕ್ಷರಾಗಿ ಇಡೀ ಕಾಂಗ್ರೆಸ್ನ ಗೆಲುವಿಗೆ ಒಂದು ಬಹುದೊಡ್ಡ ಕೊಡುಗೆಯನ್ನ ನೀಡಿದವರು ಸಸಿಕಾಂತ್ ಸೆಂಥಿಲ್ ರವರು. ಅದಾದ ನಂತರ ಇವರ ಸಾಧನೆಯನ್ನ ಮತ್ತು ಇವರ ಕಾರ್ಯವೈಖರಿಯನ್ನ ಗಮನಿಸಿದಂತಹ ರಾಹುಲ್ ಗಾಂಧಿ ರವರು 2024 ಲೋಕಸಭಾ ಚುನಾವಣೆಗೆ AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವಾರ್ ರೂಮ್ ಚೇರ್ಮನ್ ಆಗಿ ಕೂಡ ಸಸಿಕಾಂತ್ ಸೆಂಥಿಲ್ ರವರನ್ನ ನೇಮಕ ಮಾಡಲಾಯಿತು. ಇದಷ್ಟೇ ಅಲ್ಲದೆ ಸಸಿಕಾಂತ್ ಸೆಂಥಿಲ್ ರವರು ಸದಾ ಕಾಲ ಜನರ ಪರವಾಗಿ ತುಡಿಯುವಂಥ ಮತ್ತು ದುಡಿಯುವಂಥ ಜೀವ. ಸಾವಿರಾರು ಕೋಟಿ ಹಣವನ್ನ ಸುರಿದು ಅಣ್ಣಾಮಲೈರವರು ಸೋತಿದ್ರೆ Z+ Securityಅನ್ನ ತೆಗೆದುಕೊಂಡು ದೊಡ್ಡ ಶೋ ಆಫ್ ಅನ್ನ ಕೊಡುವಂತಹ ಅಣ್ಣಾಮಲೈ ಸೋತಿದ್ರು ಕೂಡ ಒಂದೇ ಒಬ್ಬ PAಅನ್ನ ಕೂಡ ಇಟ್ಟುಕೊಳ್ಳದಂತಹ ಸಸಿಕಾಂತ್ ಸೆಂಥಿಲ್ ಕ್ರೌಡ್ ಫಂಡ್ ಮೂಲಕ ಚುನಾವಣೆಯನ್ನ ಎದುರಿಸೋದಕ್ಕೆ ತಯಾರಾಗಿದ್ದಂತಹ ಸಸಿಕಾಂತ್ ಸೆಂಥಿಲ್ ರವರು ತಮ್ಮ ಪ್ರಥಮ ಪ್ರಯತ್ನದಲ್ಲೇ ತಮ್ಮ ಜೊತೆಗೆ ನಿಂತಿದ್ದಂತಹ ಕಾಂಗ್ರೆಸ್ನ 9 ಲೋಕಸಭಾ ಸದಸ್ಯರನ್ನ ಕೂಡ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ತಮಿಳುನಾಡಿನಲ್ಲಿ ಈ BJPಗರ ಅಟ್ಟಹಾಸ ನಡೆಯೋದಿಲ್ಲ, ಪ್ರಾದೇಶಿಕತೆಯೇ ನಮ್ಮ ಮೂಲ ಮಂತ್ರ, ನಾವು ಪ್ರಾದೇಶಿಕತೆಯ ಸಿದ್ಧಾಂತಕ್ಕೆ, ಪೆರಿಯಾರ್ ಸಿದ್ಧಾಂತಕ್ಕೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಕಾಮರಾಜ್ ರವರ ಸಿದ್ಧಾಂತಕ್ಕೆ ಯಾರು ನಡ್ಕೊಳ್ತಾರೆ ಅವರಿಗೆ ಮಾತ್ರ ನಾವು ಮತವನ್ನ ಹಾಕೋದು ಅನ್ನುವಂತಹ ಸ್ಪಷ್ಟವಾದಂತಹ ಸಂದೇಶ ಮತ್ತು ಸ್ಪಷ್ಟವಾದಂತಹ ತಿಳುವಳಿಕೆ ತಮಿಳುನಾಡಿನ ಪ್ರತಿ ಮನೆ ಮನೆಯಲ್ಲಿ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗಿದ್ದು ನಾನು ಸಸಿಕಾಂತ್ ಸೆಂಥಿಲ್ ರವರ ಚುನಾವಣಾ ಪ್ರಚಾರಕ್ಕೆ ಹೋದಾಗ. ಹಾಗಾದ್ರೆ ತಮಿಳುನಾಡಿನಲ್ಲಿ BJP ಅಲಿಯನ್ಸ್ ಅಲ್ಲಿ ಇರುವಂತಹ ಅಥವಾ BJPಗೆ ಸಪೋರ್ಟ್ ಮಾಡುವಂತಹ ಮನುವಾದಿ ಸಿದ್ಧಾಂತ ಇರುವಂತಹ ಯಾವುದೇ ಪಕ್ಷಗಳು ಗೆದ್ದಿಲ್ವಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಹೌದು. ಅಲ್ಲಿ ಗೆದ್ದಿರುವಂಥದ್ದು ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ DMK 21 ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡಿತ್ತು, ಅದರಲ್ಲಿ 21 ಸ್ಥಾನಗಳನ್ನು ಕೂಡ ಗೆದ್ದಿದೆ. ಕೊಂಗುನಾಡು ಮಕ್ಕಳ ದೇಸಿಯ ಕಚ್ಚಿ ಆ ಪಕ್ಷ ಒಂದು ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿತ್ತು, ಒಂದು ಸ್ಥಾನವನ್ನು ಕೂಡ ಗೆದ್ದಿದೆ. ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು, 9 ಕೂಡ ಗೆದ್ದಿದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPIM ಇದು 2 ಸ್ಥಾನಗಳನ್ನು ಗೆದ್ದಿದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಇದು ಕೂಡ 2 ಸೀಟ್ಗಳನ್ನು ಗೆದ್ದಿದೆ. CPI 2 ಸೀಟು ಮತ್ತು CPIM 2 ಸೀಟ್ ಗೆದ್ದಿದೆ. ವಿದ್ಯುತ್ತಲೈ ಚಿರುತೈಗಲ್ ಕಚ್ಚಿ ಅನ್ನುವಂಥ ಪಕ್ಷ ಅದು 2 ಸೀಟ್ಗಳನ್ನು ಗೆದ್ದಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 1 ಸೀಟನ್ನ ಗೆದ್ದಿದೆ. ಮರುಮಲಾರ್ಚಿ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂಥ ಪಕ್ಷ 1 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿತ್ತು, 1 ಕ್ಷೇತ್ರವನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಅಂದರೆ ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಇರುವಂಥ 39 ಕ್ಷೇತ್ರಗಳಲ್ಲಿ 39 ಅಭ್ಯರ್ಥಿಗಳು ಇಂಡಿಯಾ ಒಕ್ಕೂಟದಿಂದ ಸ್ಪರ್ಧೆ ಮಾಡಿದ್ರು, 39 ಜನರು ಕೂಡ ಗೆಲುವನ್ನ ಸಾಧಿಸುವ ಮೂಲಕ BJPಗೆ ಇಲ್ಲಿ ಜಾಗ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ.
ಪೆರಿಯಾರ್ರವರ ಸಿದ್ಧಾಂತದ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಯಾವತ್ತಿಗೂ ಸೈದ್ಧಾಂತಿಕವಾಗಿ ರಾಜಿ ಮಾಡಿಕೊಳ್ಳದೆ ಸೈದ್ಧಾಂತಿಕ ಮತ್ತು ಸಾಂಸ್ಕೃತಿಕ ರಾಜಕಾರಣವನ್ನೇ ದೊಡ್ಡ ಮಟ್ಟದಲ್ಲಿ ಕಟ್ಕೊಂಡು ಬಂದಿರುವಂತಹ ವೆರಿ ಪ್ರಿನ್ಸಿಪಲ್ಡ್ ಡಿಎಂಕೆ ಪಕ್ಷ ಕಾಂಗ್ರೆಸ್ಗೆ ಕೊಟ್ಟಂತಹ ನೆರವು, ಕಾಂಗ್ರೆಸ್ ಮತ್ತೆ ಡಿಎಂಕೆಯ ಒಟ್ಟಾರೆ ಮೈತ್ರಿಯೊಂದಿಗೆ ವಿವಿಧ ಪಕ್ಷಗಳು ಕೂಡ ಸೇರಿಕೊಂಡು 39ಕ್ಕೆ 39 ಕ್ಷೇತ್ರಗಳು ಕೂಡ ಗೆದ್ದು ತೋರಿಸಿರುವಂಥದ್ದು ನಿಜವಾಗ್ಲೂ ತಮಿಳುನಾಡಿನ ಜನ ಬರೀ ಶೈಕ್ಷಣಿಕ ಅರ್ಹತೆಗಳಲ್ಲಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಹಾಗೆಯೇ ತಿಳುವಳಿಕೆಯಲ್ಲೂ ಕೂಡ ವಿದ್ಯಾವಂತರು ನಾವು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೊಂದು ವಿಷಯ ಟ್ರೋಲ್ ಆಗ್ತಾ ಇದೆ. ಅಣ್ಣಾಮಲೈ ಸೋತಿದ್ದಕ್ಕೆ ಖುಷಿಯಿಂದ ರಸ್ತೆಯಲ್ಲಿ ಜನ ಕುರಿಯನ್ನ ಕಡಿದ್ರು ಅಂತ ಹೇಳಿ. ತಮಿಳ್ನಾಡಾಗಿರ್ಲಿ ಕರ್ನಾಟಕ ಆಗಿರ್ಲಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಏನಾದರೂ ಖುಷಿಯಾದಾಗ ಕೂಡ ಮರಿ ಹೊಡೆಯೋದು ನಮ್ಮೆಲ್ಲರ ಸಂಪ್ರದಾಯ, ನಮ್ಮೆಲ್ಲರ ದ್ರಾವಿಡರ ಸಂಪ್ರದಾಯ. ಹಾಗಾಗಿ ಆ ಸಂಪ್ರದಾಯವನ್ನು ಅವರು ಪಾಲನೆ ಮಾಡಿದ್ದಾರೆ. ಆ ಕುರಿಯನ್ನ ಹೊಡೆಯುವ ಮೂಲಕ ಬರೀ ನಾವು ಕುರಿ ಮಾಂಸವನ್ನು ಮಾತ್ರ ತಿಂತೀವಿ, ಕುರಿ ರಕ್ತವನ್ನು ಮಾತ್ರ ಹರಿಸ್ತೀವಿ, ಜನರ ರಕ್ತ ಹರಿಸೋರನ್ನ ಈ ನೆಲದಿಂದ ನಾವು ಸದಾಕಾಲ ದೂರ ಇಡ್ತೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ತಮಿಳುನಾಡಿನ ಜನ ಕೊಟ್ಟಿದ್ದಾರೆ. ಈಗ ವಾಟ್ಸಪ್ ಯೂನಿವರ್ಸಿಟಿಯ ಮಧ್ಯಭಕ್ತರು ಯೋಚನೆ ಮಾಡಬೇಕಾಗಿದೆ. ನಿಜವಾದ ವಿದ್ಯಾವಂತ IAS ನಲ್ಲಿ 9ನೇ ರ್ಯಾಂಕ್ ತಗೊಂಡವರೋ ಅಥವಾ ಜನಪರವಾಗಿ ಕೆಲಸ ಮಾಡ್ತಾ ಇರೋರೋ, ತನ್ನ ಊರಿನ ಸಪ್ರೆಸ್ಡ್ ಕಮ್ಯುನಿಟಿಗಳು ಅಂದರೆ ತುಳಿತಕ್ಕೊಳಪಟ್ಟಂತಹ ಜನಗಳಿಗೋಸ್ಕರ ಈ ಕ್ರೌಡ್ ಫಂಡ್ ನ ತೆಗೆದುಕೊಂಡು ಒಬ್ಬ ವಕೀಲರನ್ನ ನೇಮಿಸ್ತವರು, ಅಥವಾ ತನ್ನ ಊರಿಗೆ ತನ್ನ ದುಡಿಮೆಯಲ್ಲಿ ಒಂದು ಲೈಬ್ರರಿಯನ್ನ ಕಟ್ಕೊಂಡಂತಹ ವ್ಯಕ್ತಿ ವಿದ್ಯಾವಂತನೋ, ಅಥವಾ ತಮಿಳುನಾಡಿನ ಜನ ಕೂಡ ಕರ್ನಾಟಕದ ಜನರ ತರ, ಕರ್ನಾಟಕದ ಯೂತ್ಸ್ ತರ ಜಾತಿ ಧರ್ಮ ಅಂತ ಕಿತ್ತಾಡಿಕೊಂಡು BJPಯ ಬಲಿಪಶುಗಳನ್ನಾಗಿ ಮಾಡುವಂತಹ ಒಬ್ಬ ವ್ಯಕ್ತಿನ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.